ಮೊದಲು ಅಂದ್ರೆ ಒಂದು ಮೊಟ್ಟೆಯ ಕತೆ ಮತ್ತೆ ಗಮನ ನಿಮ್ಮ ಕತೆ ಆಗಿತ್ತು. ಈ ಸತಿ ಬೇರೆಯವ್ರ ಕತೆನ ತುಂಬಾ ಅಷ್ಟು ಎಕ್ಸೈಟ್ಮೆಂಟ್, ಐ ಸೀ ದಟ್ ಎಕ್ಸೈಟ್ಮೆಂಟ್ ಇನ್ ಯು. ವಾಟ್ ಇಸ್ ದ ರೀಸನ್? ಲೈಕ್ ಕ್ಯಾರೆಕ್ಟರ್ ಪಾತ್ರ, ಅವ್ರು ಬರೆದಿದ್ದಂಥ ಪಾತ್ರ ಅದನ್ನು ಬಹಳ ಎಕ್ಸೈಟ್ಮೆಂಟ್ ಬಂತು. ಆ ಪಾತ್ರದಿಂದಾಗಿ ಆ್ಯಕ್ಚುಲಿ ಈ ಕಥೆಯನ್ನು ನಾನು ಆಯ್ಕೆ ಮಾಡಿಕೊಂಡಿದ್ದು. ಆಮೇಲೆ ಅದನ್ನು ಯಾವ ರೀತಿ ನಾವು ಪ್ರಿಂಟ್ ಮಾಡಬಹುದು ಅಂತ ನಾವೆಲ್ಲ ಡಿಸೈಡ್ ಮಾಡಿ ನಾವು ಇಂಡಿಯನ್ ಸಿನಿಮಾ ಮಾಡಿದ್ವಿ. ಅದನ್ನು ಮಾಡಿದ್ವಿ ಸರ್. ಸ್ವಾತಿ ಗೊತ್ತಿರೋ ಮಳೆಯನ್ನೇ ಫಸ್ಟ್ ಬರ್ಬೋದು ಅಂತ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು, ಬಟ್ ಅದಕ್ಕಿಂತ ಮುಂಚೆ ಟೋಪಿ ಬರ್ತಾ ಇದೆ. ಏನಾದರೂ ಸ್ಪೆಸಿಫಿಕ್ ರೀಸನ್ ಇದೆ ಈ ಥರ? ಸ್ಪೆಸಿಫಿಕ್ ರೀಸನ್ ಏನೂ ಇಲ್ಲ ಸರ್. ಸ್ವಾತಿ ಗೊತ್ತಿರೋ ಮಳೆಯನ್ನೇ ಮಾಡಬೇಕಾದ್ರೆ ಅದೊಂದು ಪರ್ಸ್ನಲ್ ಸಿನಿಮಾ ಅಂತ ಮಾಡಿದ್ದು. ಸ್ವಲ್ಪ ಅಂದರೆ ನಾನು ಒಂದು ವಾರಕ್ಕೊಂದ್ಸಲ ಚೇಂಜ್ ಆಗ್ತಾ ಇರ್ತೀನಿ. ನಾನು ಆ ಸಿನಿಮಾ ಮಾಡಬೇಕಂದ್ರೆ ಒಂದು ಒಳ್ಳೆ ಸಿನಿಮಾ ಮಾಡಬೇಕು, ಆ್ಯಂಡ್ ಓ ಟಿ ಟಿಲಿ ನೋಡುವಂಥ ಒಂದು ಪರ್ಸ್ನಲ್ ಸಿನಿಮಾ ಮಾಡಬೇಕು ಅನ್ನೋವಂಥ ಎಕ್ಸ್ಪೀರಿಯನ್ಸ್ ಇತ್ತು. ಈಗ ಸದ್ಯಕ್ಕೆ ನಮ್ಮ ಓ ಟಿ ಟಿ ಮಾರ್ಕೆಟ್ ಯಾವ ಥರ ಆಗಿದೆ ಗೊತ್ತಿಲ್ಲ. ಈಗ ಸಿನಿಮಾ ಸದ್ಯಕ್ಕೆ ಕಂಪ್ಲೀಟ್ ಆಗಿ ಅದರ ಮಿಕ್ಸಿಂಗ್ ಸಣ್ಣ ಪುಟ್ಟ ಕೆಲಸಗಳು ಮಾತ್ರ ಬಾಕಿ ಇದೆ. ಅದು ಕೂಡ ಒಂದು ವಾರ 10 ದಿವಸದಲ್ಲಿ ಆಗ್ಬೋದು ಅಂತ ಅನ್ಕೋತೀನಿ. ಆ ಸ್ಟೇಜಲ್ಲಿ ಇದೆ. ಅದು ಏನಾದರೂ ನಾವೇನಾದರೂ ಅಂದರೆ ಪ್ರೊಡಕ್ಷನ್ ಹೌಸ್ ಏನಾದರೂ ಒಂದು ಡೀಲನ್ನು ಕ್ರ್ಯಾಕ್ ಮಾಡೋಕ್ಕಾದ್ರೆ ನಮಗಿಂತ ಮುಂಚೆನೇ ಬರ್ಬೋದು, ನಮ್ಗೆ ಗೊತ್ತಿಲ್ಲ. ಬಟ್ ಈ ಸಿನಿಮಾ ಎಲ್ಲ ಆಗಿ ಫೈನಲ್ ಸ್ಟೇಜಸ್ಸಲ್ಲಿ ಈ ಸಿನಿಮಾ ಕೂಡ ಕೆಲಸ ಮಾಡ್ತಾ ಇದೆ. ಅದರದ್ದು ಟೈಟಲ್ ಒಂದು ಸ್ವಲ್ಪ ಸಮಸ್ಯೆ ಆಗಿತ್ತು, ಅದೇನಾಯ್ತು ಅಪ್ಡೇಟ್ ಕೊಡ್ಬೋದು ಸರ್? ಅದು ಸಾಲ್ವ್ ಆಯ್ತು ಸರ್. ನೀವು ಹಾಕೇ ಇಲ್ಲ ನೋಡಿ, ಸಾಲ್ವ್ ಆದ್ಮೇಲೆ ಸರ್ ನನ್ನ ಪ್ರಶ್ನೆ ಆಯಿತು. ದಯಾನಂದ್ ಸರ್ಗೆ, ದಯಾನಂದ್ ಸರ್, ಟಿ ಕೆ ದಯಾನಂದ್ ಸರ್ಗೆ ನನ್ನ ಪ್ರಶ್ನೆ. ಇತ್ತೀಚೆಗೆ ಕನ್ನಡ ಚಿತ್ರರಂಗದಲ್ಲಿ ಆಲ್ಮೋಸ್ಟ್ ಕಂಟೆಂಪ್ರರಿ ಕಥೆಗಳು ತುಂಬ ಬರ್ತಾ ಇದ್ದಾವೆ, ಆ ನಿಟ್ಟಿನಲ್ಲಿ ನಿಮ್ಮ ಈ ಕತೆ ಸೇರುತ್ತಾ? ಕಂಟೆಂಪ್ರರಿ ಸ್ಟೋರೀಸ್ ಸರಿ ಕೇಳಿಸಲಿಲ್ಲ ಸರ್. ಇತ್ತೀಚೆಗೆ ಕನ್ನಡ ಚಿತ್ರರಂಗದಲ್ಲಿ ಕಂಟೆಂಪ್ರರಿ ಸಿನಿಮಾಗಳು ತುಂಬ ಬರ್ತಿದ್ದಾವೆ, ಸೊ ಆ ಸಾಲಿಗೆ ನಿಮ್ಮ ಕತೆ ಸೇರುತ್ತಾ? ಕಂಟೆಂಪ್ರರಿ ಸಿನಿಮಾ ಅಂದ್ರೆ ಇಟ್ಸ್ ರಿಫ್ಲೆಕ್ಷನ್ ಆಫ್ ಅವರ್ ಸೊಸೈಟಿ. ನಾವು ಬದುಕ್ತಾ ಇರುವಂತಹ ಸಮಾಜ ಏನಿರುತ್ತೆ, ಸೊ ಆ ಸಮಾಜದಲ್ಲಿ ಬರುವಂತಹ ಪಾತ್ರಗಳನ್ನೇ, ಸನ್ನಿವೇಶಗಳನ್ನೇ ನಾವು ಸಿನಿಮಾದಲ್ಲಿ ನೋಡ್ತಾ ಹೋಗ್ತಾ ಇರ್ತೀವಿ. ನಾನು ಹಿಂದೆ ಮಾತಾಡ್ತಾ ಹೇಳ್ದಾಗೆ ಇಟ್ಸ್ ಬೇಸ್ಡ್ ಆನ್ ಅಂದರೆ ನನಗೆ ಈ ಕತೆ ಸಿಕ್ಕಂಥ ಇದು ಜಾಗ ಬಂದು ಕಾರವಾರದಲ್ಲಿ ಅಂತ. ಸೊ ಅಲ್ಲಿ ನಡೆದಂಥ ಒಂದು ನಿಜವಾದ ಘಟನೆ ಅದು, ಸೊ ನಿಜವಾದ ಕತೆ. ಸೊ ಅದನ್ನು ನಾನು ಕತೆಯಾಗಿ ಇದು ಮಾಡಿಕೊಂಡಿದ್ದು. ಹಾಗಾಗಿ ಕಾರವಾರ ಕುಮಟಾ ಅಂಕೋಲ, ಸೊ ಈ ಭಾಗದ ತನಕ ಕತೆ ವಿಸ್ತರಣೆ ತಗೊಳ್ತದೆ. ಸೊ ಅಲ್ಲಿನ ಪಾತ್ರಗಳಾಗಲಿ ನೀವು ಎಲ್ಲವೂ ಕೂಡ, ಮತ್ತು ಅಲ್ಲಿ ಬರುವಂಥ ಜನರಾಗಲಿ ಪಾತ್ರಗಳಾಗಲಿ, ಅಲ್ಲಿ ಬರುವಂಥ ಸಣ್ಣ ಪುಟ್ಟ ವ್ಯಾಪಾರ ಟ್ರೇಡು ಸೀಕ್ವೆನ್ಸಸ್ಸು ಎಲ್ಲವೂ ಕೂಡ ಆ ಮೂಲ ನಿಜವಾಗಲೂ ನಡೆದಂಥ ಕತೆ ಏನಿತ್ತು, ಟ್ರೂ ಸ್ಟೋರಿ. ಸೊ ಅದರಿಂದನೇ ಇದು ಕತೆ ಆಗಿರೋ ಕಾರಣಕ್ಕೆ ಇಟ್ ಈಸ್ ವೆರಿ ಮಚ್ ಕಾಂಟೆಂಪ್ರರಿ ಅನ್ನೋದು ನನ್ನ ಭಾವನೆ. ಓಕೆ,